ಈ ವಿಡಿಯೋನ ನೋಡೋಕ್ಕೂ ಮೊದಲು ವೆರೈಟಿ ವಿಷಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಸ್ಮಾರ್ಟ್ ಫೋನ್ ಆಯ್ತು, ಈಗ ಸ್ಮಾರ್ಟ್ ವಾಚ್ಗಳ ಹಾವಳಿ ತುಂಬಾನೇ ಇದೆ. ಹತ್ತಾರು ರೀತಿಯ ಸ್ಮಾರ್ಟ್ ವಾಚ್ಗಳು ಮಾರ್ಕೆಟ್ ಅಲ್ಲಿ ಲಭ್ಯವಾಗಿದೆ. ಇನ್ನು ಕೆಲವೊಂದು ಸ್ಮಾರ್ಟ್ ವಾಚ್ಗಳಂತೂ ನಮ್ಮ ದೇಹದ ಒಳಗಡೆ ಏನೇ ನಡೀತಾ ಇದೆ ಅನ್ನೋದನ್ನ ಒಂಥರ ಕೈಗನ್ನಡಿ ಹಿಡಿದ ಹಾಗೆ ತೋರಿಸುತ್ತೆ. ಅದರಲ್ಲಿ ಯಾವುದರಿಂದ ಉಪಯೋಗ ಆಗುತ್ತೆ, ಮತ್ತಾವುದು ಸುಮ್ಮನೆ ಗಿಮಿಕ್ ಅಂತ ಸುಲಭವಾಗಿ ಹೇಳಕ್ಕಾಗಲ್ಲ. ಬನ್ನಿ ನೋಡೋಣ ಯಾವುದು ಏನು ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಟಾಪ್ 10 ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಓಮ್ರಾನ್ ಎವಾಲ್ ಅನ್ನೋ ಒಂದು ಹೊಸದೊಂದು ಡಿವೈಸ್ ನ ಕಂಡುಹಿಡಿದಿದ್ದಾರೆ. ಇದು ಬ್ಲಡ್ ಪ್ರೆಷರ್ನ ಸರಿಯಾಗಿ ಎಷ್ಟಿದೆ ಅಂತ ತೋರಿಸುವ ಯಂತ್ರ. ಆರಾಮಾಗಿ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ಬೋದು, ತಿರುಗಾಡ್ಬೋದು ನೀವು. ಇದು ಬಿ ಪಿ ಕೂಡ ಚೆಕ್ ಮಾಡುತ್ತೆ. ಇದರಿಂದ ಇನ್ನೊಂದೇನು ಉಪಯೋಗ ಅಂದ್ರೆ, ನಿಮ್ಮ ಬಿ ಪಿನ ಚೆಕ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ನಿಮ್ಮ ಕುಟುಂಬದ ಡಾಕ್ಟರ್ಗೆ ಅದನ್ನ ಎಸ್ ಎಂ ಎಸ್ ಮುಖಾಂತರ ತಲುಪಿಸುತ್ತೆ ಕೂಡ. ಇದು ಒಂದಾದ್ರೆ, ಎರಡನೇದು ವಕಾಕೋ ಕಾಫಿ ಮೇಕರ್ ಅಂತ. ಎಲ್ಲೋ ಊರಿನಾಚೆ ಕ್ಯಾಂಪಿಂಗ್ ಹೋಗಿರ್ತೀರಾ, ಅಥವಾ ಟ್ರಿಪ್ ಹೋಗಿರ್ತೀರಾ, ಪಿಕ್ನಿಕ್ ಹೋಗಿರ್ತೀರಾ, ಆ ಟೈಮಲ್ಲಿ ನಿಮಗೆ ಕಾಫಿ ಬೇಕು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಿಮಗೆ ಕಾಫಿ ಬೇಕು ಅನಿಸಿದಾಗ ಹಾಲು, ಕಾಫಿ ಪುಡಿ, ಬೆಂಕಿ ಎಲ್ಲ ತರದ ಕಷ್ಟ. ಬಟ್ ಇದು ಈ ಡಿವೈಸ್ ಇಂದ ನೀವು ಇಮಿಡಿಯೇಟ್ ಆಗಿ ಕಾಫಿ ಮಾಡ್ಕೋಬಹುದು. ಇದು ತುಂಬಾ ಚಿಕ್ಕ ಡಿವೈಸ್. ಇದರಿಂದ ಮಾಡೋ ಕಾಫಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಕೂಡ ಕಂಪ್ನಿನವರು ಹೇಳ್ತಾರೆ. ಮೂರನೇದು ಸ್ಕಾಟ್ ಸೂಪ್ ಮೇಕರ್ ಅಂತ. ಯಾರಿಗೆ ಆರೋಗ್ಯ ಬೇಡ ಹೇಳಿ, ಅದಕ್ಕೆ ಸೂಪ್ಗೆ ಈಗ ತುಂಬಾನೇ ಡಿಮ್ಯಾಂಡ್ ಇದೆ. ಈ ಸೂಪ್ ಮೇಕರ್, ಈ ಡಿವೈಸ್ ಅಲ್ಲಿ ಮಾಡುವಂತ ಸೂಪ್ ತುಂಬಾ ಈಸಿಯಾಗಿ ಮಾಡಬಹುದು. ಯಾಕಂದ್ರೆ ಸೂಪ್ ನ ಮಾಡಬೇಕಂದ್ರೆ ನೀವು ಒಂದು ಹೋಟ್ಲಿಗೆ ಹೋಗ್ತಾರ, ಇಲ್ಲ ಅಂದ್ರೆ ರೆಡಿಮೇಡ್ ನ ತಗೊಂಡ್ಬಂದು ಕುಡಿತೀರಾ. ಬಟ್ ಇದು ಈ ಯಂತ್ರದಿಂದ ನೀವು, ನಿಮಗೆ ಅಂದ್ರೆ ಟೊಮೊಟೊ ಹಾಕ್ಬಿಟ್ರೆ ಆಯ್ತು, ಆ ಟೊಮೊಟೊದಿಂದ ಈಸಿಯಾಗಿ ಸೂಪ್ ನ ಮಾಡುತ್ತೆ. ಸೊ ಇದೊಂದು ಹೊಸ ತಂತ್ರಜ್ಞಾನ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ನಾಲ್ಕನೇದು ಜೀರೋ ವಾಟರ್ ಪ್ಯೂರಿಫೈಯರ್ ಅಂತ. ಇದು ನೋಡ್ಲಿಕ್ಕೆ ಜಗ್ ತರಾನೇ ಇದೆ, ಆದ್ರೆ ಸೆಕೆಂಡ್ಗಳಲ್ಲಿ ಈ ಯಂತ್ರ ನೀರನ್ನ ಶುದ್ಧಿ ಮಾಡಿ ಕೊಡುತ್ತೆ. ನಿಮ್ಗೆ ಕರಗಿರುವ ಲವಣಗಳು ಕೂಡ ಇದರಲ್ಲಿ ಹೊರಬರುತ್ತೆ. ಒಟ್ಟಿನಲ್ಲಿ ಸೇಫ್ ಡ್ರಿಂಕಿಂಗ್ ವಾಟರ್ ನಿಮಗೆ ಖಂಡಿತ ಸಿಗುತ್ತೆ. ಐದನೇದಾಗಿ ಫಿಟ್ಬಿಟ್ ಆರಿಯಾ 2 ಅಂತ. ಈ ಸ್ಮಾರ್ಟ್ ತೂಕದ ಯಂತ್ರ ನಿಮ್ಮ ತೂಕ ಅಷ್ಟೇ ಅಲ್ಲ, ಹೃದಯದ ಬಡಿತ, ದೇಹದ ನೀರಿನಾಂಶ, ಕೊಬ್ಬು, ಮೂಳೆ ಮಾಂಸಗಳ ಲೆಕ್ಕ ಕೂಡ ಒಪ್ಪಿಸುತ್ತೆ. ಹಿಂದಿನ ಲೆಕ್ಕಗಳನ್ನ ತೆಗೆದು ಹೋಲಿಕೆ ಕೂಡ. ಇನ್ನು ಆರನೇದು ನೆಟ್ ಅಂಡ್ ಹೆಲ್ತಿ ಹೋಮ್ ಕೋಚ್ ಅಂತ. ಇದು ಬೆಂಗಳೂರಿನಂತ ಊರಲ್ಲಿ ಒಳ್ಳೆ ಗಾಳಿ ಕೂಡ ಸಿಗೋದು ಕಷ್ಟ. ನಿಮ್ಗೆಲ್ಲ ಗೊತ್ತೇ ಇದೆ ಎಷ್ಟು ಪೊಲ್ಯೂಷನ್ ಇಂದ ಜನ ಸಾಯ್ತಾ ಇದಾರೆ ಅಂತ. ಈ ಮಾಪಕ ಗಾಳಿಯ ಗುಣಮಟ್ಟ, ತೇವಾಂಶ, ತಾಪಮಾನ ರೆಕಾರ್ಡ್ ಮಾಡಿ ನಿಮ್ಗೆ ಹೇಗಿರ್ಬೇಕು ಅಂತ ಅಡ್ವೈಸ್ ಕೂಡ ಮಾಡುತ್ತೆ ನೋಡಿ. ಇನ್ನು ಏಳನೇದು ವಿಥಿಂಗ್ಸ್ ಥರ್ಮೋ ಅಂತ. ಈ ಥರ್ಮೋಮೀಟರ್ ಇಂದ ನೀವು ಜ್ವರ ಬಂದಿರೋದನ್ನ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲ, ಹಿಂದೆ ಮೈ ಎಷ್ಟು ಬಿಸಿ ಇತ್ತು ಅಂತ ಕೂಡ ನೋಡಬಹುದು. ಈ ಕನೆಕ್ಟರ್ ಥರ್ಮೋಮೀಟರ್ ನ ಉಪಯೋಗ ಇನ್ನು ಹಲವಾರು ಇದೆ. ಇನ್ನು ಎಂಟನೇದು ಯುಎಲ್ ಕಂಪ್ಲೀಟ್ ಫುಡ್ ಅಂತ. ಹಾಗೆ ನೋಡಿದ್ರೆ ಇದು ಗ್ಯಾಜೆಟ್ ಅಲ್ಲ, ಆದ್ರೆ ಇದೊಂದು ಇದರಿಂದ ಹಲವು ರೀತಿಯ ಟೆಕ್ನಾಲಜಿ ಉಪಯೋಗಿಸಿ ಒಂದು ಪೂರ್ತಿ ನ್ಯೂಟ್ರಿಷನ್ ಇರುವ ಈ ಪುಡಿನ ನೀವು ನೀರಿಗಾಕಿ ಕಲಸಿ ಕುಡಿದ್ರೆ ನಿಮ್ಗೆ ಬೇಕಾದ ಪೋಷಕಾಂಶಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಈ ಕಂಪ್ಲೀಟ್ ಫುಡ್ ಇಂದ. ಇನ್ನು ಒಂಬತ್ತನೇದು ಫೈರ್ ಫ್ಲೈ ಅಂತ. ಇದು ಒಂದು ವೇರಬಲ್ ಡಿವೈಸ್ ಆಗಿದ್ದು ನಿಮ್ಮ ಗಾಯದ ಸುತ್ತ ವಿದ್ಯುತ್ ಅನ್ನು ಸಣ್ಣದಾಗಿ ಹರಿಸಿ ರಕ್ತ ಚಲನೆ ಹೆಚ್ಚಿಸುತ್ತದೆ. ಇದು ಹೆಚ್ಚಾಗಿ ಕ್ರೀಡಾಪಟುಗಳು ಅನುಕೂಲ ಉಪಯೋಗಿಸ್ತಾ ಅಂದ್ರೆ ಇದು ಇದನ್ನ ಹೆಚ್ಚಾಗಿ ಕ್ರೀಡಾಪಟುಗಳು ಉಪಯೋಗಿಸ್ತಾ ಇದ್ದಾರೆ ಈಗ. ಇನ್ನು ಹತ್ತನೇದು ರೆಸ್ಮೆಡ್ ಎಸ್ ಪ್ಲಸ್ ಅಂತ. ಇದರಲ್ಲಿ ಸ್ಲೀಪ್ ಸೆನ್ಸರ್ ಇದೆ, ನೀವು ನಿದ್ದೆ ಮಾಡುವ ರೀತಿಯ ಪರಿಶೀಲಿಸಿ ಒಳ್ಳೆ ನಿದ್ದೆ ಬರುವಂತೆ ಮಾಡುತ್ತದೆ. ಅಲ್ಲದೆ ಇದು ಐಒಎಸ್ ಅಥವಾ ಆಂಡ್ರಾಯ್ಡ್ ಸಿಸ್ಟಮ್ಗಳಿಗೆ ಹೊಂದಿಸಿ ನೀವು ನಿದ್ದೆ ಗುಣಮಟ್ಟದ ಬಗ್ಗೆ ನೀವು ನಿಗಾ ಕೂಡ ಇಡಬಹುದು.
ನೋಡಿ ಯಾವ್ಯಾವ ತರ ಎಲ್ಲ ಟೆಕ್ನಾಲಜಿ ಬಂದಿದೆ ನಮ್ಮಲ್ಲಿ. ನಾವು ಪ್ರತಿಯೊಂದಕ್ಕೂ ಡಾಕ್ಟ್ರಿಗೆ ಹೋಗ್ಬೇಕಾಯಿತು, ನಮ್ಮ ರಕ್ತ ಒತ್ತಡ ತಳಿಲಿಕ್ಕೆ, ನಮ್ಗೆ ಬಂದಿರೋ ಜ್ವರನ ನೋಡ್ಕೊಳ್ಲಿಕ್ಕೆ, ನಾವು ನಿದ್ದೆ ಎಷ್ಟು ಮಾಡ್ತೀವಿ ಅಂತ ಕೇಳಲಿಕ್ಕೆ. ನೋಡಿ ಎಲ್ಲ ನೀವು ಮನೆಯಲ್ಲೇ ಕೂತು ಈ ರೀತಿಯ ಎಲ್ಲ ನಿಮ್ಮ ಬಾಡಿಯ ಇನ್ಸೈಡ್ ಅಂದ್ರೆ ನಿಮ್ಮ ದೇಹದ ಒಳಗಡೆ ಏನೇನು ನಡೆಯುತ್ತೆ ಅನ್ನೋದನ್ನ ನಿಮ್ಮ ಅಂಗೈಯಲ್ಲೇ ನೀವು ನೋಡ್ಬೋದು. ಇನ್ನೂ ಏನೇನು ತರ ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕಿಷ್ಟು, ಮತ್ತೆ ಹೊಸ ತಂತ್ರಜ್ಞಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.